स्पंदना बंदे बंदे ಯಾಕೆ ಸ್ಪಂದನ ಬಾಗಿಲು ತೆಗೆಯಕ್ಕೆ ಇಷ್ಟ ಹೊತ್ತು ಅದು ವೈಶುಕ ಹಾ ಬಾತ್ರೂಮ್ ಅಲ್ಲಿದೆ ಏನು ಬೆಳಗ್ಗೆಯಿಂದ ಭಾರಿ ಉತ್ಸಾಹದಲ್ಲಿದೆಯಾ ಏನ್ ವಿಷಯ ಅದು ಉತ್ಸಾಹ ಎಲ್ಲ ಏನೂ ಇಲ್ಲ ವೈಶುಕ ನನ್ಗೇನು ಬೇರೆ ಅನಿಸ್ತಿದೆಯಲ್ಲ ಪ್ಲಾನ್ ಮಾಡ್ತಿದ್ಯಾ ಯೋಚನೆ ಮಾಡ್ತಿದ್ಯಾ ಅಥವಾ ನನ್ನ ಬಗ್ಗೆ ಮನೆಯವ್ರಿಗೆ ಏನ್ ಹೇಳಲಿ ಅಂತ ಯೋಚನೆ ಮಾಡ್ತಿದ್ಯಾ ಅಯ್ಯೋ ಅದೆಲ್ಲ ಏನೂ ಇಲ್ಲ ವೈಶೋಕ ನೀವು ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೋಬೇಡಿ ಏನಿದು ರೂಮ್ ತುಂಬಾ ಕ್ಯಾಂಡಲ್ಸ್ ಎಲ್ಲ ಇಟ್ಬಿಟ್ಟಿದ್ಯಾ ಏನಿಲ್ಲ ವೈಶೋಕ ದಿನ ಇರುತ್ತೆ ನಮ್ಮ ರೂಮಲ್ಲಿ ಅದು ನೀವು ನಮ್ಮ ರೂಮಿಗೆ ಬಂದು ತುಂಬಾ ದಿನ ಆಯ್ತಲ್ಲ ಅದಕ್ಕೆ ಹಾಗೆ ಅನಿಸ್ತದೆ ನೋ 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 ನಾನಂತೂ ನಿನ್ನ ನಂಬಕ್ ಹೋಗಲ್ಲ ಮೊದ್ಲೇ ಪೊಲೀಸ್ ಮಗಳು ನೀನು ಗೊತ್ತಾಗದಿರೋ ತರ ಏನೋ ಒಂದು ಪ್ಲಾನ್ ಮಾಡಿರ್ತೀಯ ನಾನೇ ಕಂಡುಹಿಡಿತೇನೆ ವೈಶೋಕ ಅದು ನೀರಿನ ಜಗ್ಗು ಜಾರಿ ನೀರು ಕೆಳಗೆ ಬಿದ್ಬಿಡ್ತು ಅದಕ್ಕೆ ಬಟ್ಟೆ ಹಾಕಿದ್ದೀನಿ ಇನ್ಮೇಲೆಲ್ಲ ಕೈಯಿಂದ ಜಾರ್ ಬೀಳ್ತಾ ಇರುತ್ತೆ ಯಾಕೆ ಸ್ಪಂದನ ಒಂಥರ ಫೀಲಿಂಗ್ಸ್ ಅಲ್ಲಿ ಇದೆಯಾ ನಿಮ್ ರೂಮ್ ನಾನು ಬರ್ಬಾರ್ದಾಗಿತ್ತ ಯಾಕೆ ವೈಶೋಕ ಯಾಕೆ ಹೀಗೆ ಹೇಳ್ತಿದ್ದೀರಾ ಹಾಗೆಲ್ಲ ಏನಿಲ್ಲ ಓಕೆ ಇವಾಗ ಹೋಗ್ತೀನಿ ಅದು ನಿನ್ಮೇಲೆ ಒಂದು ಕಣ್ಣಿಟ್ಟೆ ಇತ್ತು ನಿನ್ಗೇನಾದ್ರೂ ಮಾಡು ಆದ್ರೆ ನಿನ್ನನ್ನು ಮಾತ್ರ ಸುಖವಾಗಿರೋಕೆ ನಾನು ಬಿಡಲ್ಲ ಈ ಸ್ಪಂದನ ಏನಾದ್ರೂ ಪ್ಲಾನ್ ಮಾಡ್ತಿರ್ಬೋದಾ ನಾನು ಒಂದು ಮಾತಾಡಿದ್ರೆ ನೂರು ಮಾತಾಡೋ ಹುಡುಗಿ ಅವಳು ಅಂತದ್ರಲ್ಲಿ ಇವತ್ತೇನಾಯ್ತು ನಾನು ಅಷ್ಟು ಮಾತಾಡಿದ್ರು ಒಂದೇ ಒಂದು ಮಾತು ತಿರುಗಿಸ್ ಮಾತಾಡಿಲ್ಲ ಅವಳು ಇವಳು ಯಾವತ್ತೂ ಹೀಗಿರೋ ಹುಡುಗಿ ಅಲ್ವಲ್ಲ ನನ್ ಕಣ್ ತಪ್ಸಿನೇ ಏನಾದ್ರೂ ಪ್ಲಾನ್ ಮಾಡ್ತಿರ್ಬೋದಾ ಹೋಗ್ಲಿ ಅವಳು ಏನೇ ಮಾಡಿದ್ರು ಅವಳನ್ನ ವಿಕ್ಕಿಯಿಂದ ದೂರ ಮಾಡೋದೇ ನನ್ನ ಮೊದಲನೇ ಕೆಲಸ ನನ್ನ ಜೀವನದಲ್ಲಿರೋ ನಗು ಖುಷಿ ಸಂತೋಷ
ಇದನ್ನೆಲ್ಲ ನಾಶ ಮಾಡಿರೋ ಆ ವಿಕ್ಕಿ ನನ್ನ ಲೈಫಿನ ಮೊದಲನೇ ಟಾರ್ಗೆಟ್. ನಾನು ಅನುಭವಿಸ್ತಿರೋ ನೋವನ್ನ ಅವನು ಅನುಭವಿಸ್ಲೇಬೇಕು. ನನ್ನ ಗುರಿಗೆ ಅಷ್ಟೊಂದು ಸುಲಭವಾಗಿ ಬಲಿಯಾಗೋನಲ್ಲ ಆ ವಿಕ್ಕಿ. ಅವನ್ನ ಬಗ್ಗಿಸ್ಬೇಕು ಅಂದ್ರೆ ಈ ಸ್ಪಂದನನ ಮೊದಲು ಹೊಡಿಬೇಕು. ಸೊ ನನ್ನ ಗುರಿ ಇನ್ಮೇಲೆ ಸ್ಪಂದನನ ಮೇಲೆ ಇರ್ಬೇಕು. ಇರತ್ತೆ ಬಂದಿಲ್ಲ. ಇನ್ ಸ್ವಲ್ಪ ಹೊತ್ತಾದ್ರೆ ಸ್ಪಂದನ ಕಾಲೇಜ್ಗೆ ಹೋಗ್ತಾಳೆ. ಕಾಲೇಜಿಗೆ ಹೋಗೋದಕ್ಕಿಂತ ಮುಂಚೆ ಅಡುಗೆ ಮಾಡಿನೇ ಹೋಗ್ತಾಳೆ. ಇದೇ ಸರಿಯಾದ ಸಮಯ. ಅಡ್ಗೆ ಮನೆಗೆ ಬಂದಿದಾರ? ಚಂದ ಚಂದ ಏ ಕಾಡ್ಕೊಳ್ಳಿ, ಏನಿದು ದೊಡ್ಡತೆ? ಅದು ಪಾತ್ರೆ. ಹಾ ಪಾತ್ರೆ ಕಾಣ್ತಾ ಇದೆ ನನ್ಗೆ. ಯಾಕೆ ಹಾಕಿ ಬಿಸಾಕಿಟ್ಟಿದೀಯ? ಓ, ಹೊತ್ತು ಹುಟ್ಟೋಕ್ ಮುಂಚೆ ತಾವು ಅಡಿಗೆ ಮನೆಗೆ ಬಂದು ತಾವು ಕೆಲಸ ಮಾಡ್ತಿದ್ದೀರಿ ಅಂತ ಮನೆಯವ್ರಿಗೆಲ್ಲ ಗೊತ್ತಾಗ್ಲಿ ಅಂತ ಈ ರೀತಿ ಪಾತ್ರೆ ಬಿಸಾಕ್ತಾ ಇದೀಯಾ? ದೊಡ್ಡತೆ, ಅದು ಪಾತ್ರೆ ಬಿಸಿ ಇತ್ತು, ಮುಟ್ಟೆ ಕೈ ಸುಟ್ಟೋಯ್ತು, ಅದಕ್ಕೆ ಬಿಸಾಕ್ತೆ. ಖಾಲಿ ಪಾತ್ರೆ ಬಿಸಿ ಇರುತ್ತಾ? ನಿಜವಾಗ್ಲು ಬಿಸಿ ಇದೆ ದೊಡ್ಡತೆ, ಮುಟ್ಟು ನೋಡಿಬೇಕಿದ್ರೆ. ಚಂದ ಚಂದ ಮುಟ್ಟಿದಿ, ಎಲ್ಲಿದೆ ಬಿಸಿ? ಸುಳ್ಳು ಹೇಳಕ್ಕೂ ಒಂದು ಇತಿಮಿತಿ ಇದೆ. ಇನ್ಮೇಲಾದ್ರೂ ಒಳ್ಳೆ ಬುದ್ಧಿ ಕಲಿ, ಇಲ್ಲಾದ್ರೆ ಪರಿಣಾಮ ನೆಟ್ಟಗಿರಲ್ಲ ಹೇಳ್ತಾ ಇದ್ದೀನಿ. ಸ್ಪಂದನ, ನಿಮ್ಗೆ ಇವಾಗ ಬರೀ ಬಿಸಿ ಮುಟ್ಸಿದ್ದೀನಿ, ಇನ್ನೂ ಕೆಂಡ ಕಾರೋದ್ ಬಾಕಿ ಇದೆ, ವೆಯ್ಟ್ ಮಾಡ್ತಾ ಇರು. ಪಾತ್ರೆ ಕಂಟ ಬಿಟ್ಟು ಬೇರೆ ಎಲ್ಲ ಕಡೆ ತಣ್ಣಗಿದೆ, ಇದು ಹೇಗ್ ಸಾಧ್ಯ? ನನಗೆ ಕಾಲೇಜಿಗೆ ಟೈಮ್ ಆಗ್ತಿದೆ, ಇವತ್ತೊಂದಿನ ಅಡುಗೆ ಕೆಲಸನ ಅಮ್ಮಂಗೆ ಹೇಳ್ಬಿಡ್ತೀನಿ. ಹೀಗ್ ಮಾಡಿರೋಕ್ ಸಾಧ್ಯ? ಪಾತ್ರೆ ಬದಿಯೆಲ್ಲ ತಣ್ಣಗಿದ್ದು, ಕಂಟ ಮಾತ್ರ ಸುಡ್ತಿತ್ತು ಅಂದ್ರೆ ಏನರ್ಥ?
ಅಡಿಗೆ ಮನೆಗೆ ಬರ್ತೀನಿ ಅಂತ ಗೊತ್ತಿತ್ತು ಯಾರಾದ್ರೂ ಬೇಕು ಅಂತ ಹೀಗ್ ಮಾಡಿದ್ರ ಹಾಗ ಮಾಡಿದ್ರು ಅದರಿಂದ ಯಾರಿಗೆ ಏನ್ ಪ್ರಯೋಜನ ಇದೆ ಈ ಕೆಲ್ಸ ಏನಾದ್ರೂ ವೈಶೋಕ ಮಾಡಿರ್ಬೋದಾ ಚೇಚೆ ಅವ್ರು ಇಷ್ಟೊಂದು ಚೀಪ್ ಲೆವೆಲ್ ಗೆ ಇಳಿತಾರೆ ಅಂತ ನನಗೆ ಅನ್ಸಲ್ಲ ಮತ್ತಿನ್ ಯಾರು ಮಾಡಿರ್ಬೋದು ಅಲ್ಲ ನನಗ್ ಹರ್ಟ್ ಆದ್ರೆ ನಮ್ಮ ಮನೇಲಿ ಬೇರೆ ಯಾರಿಗೆ ಖುಷಿ ಆಗುತ್ತೆ ಅಥವಾ ನಾನು ಊಹೆ ಮಾಡ್ತಿರೋದ ತಪ್ಪ ಇಲ್ಲ ಇದೇನಾದ್ರೂ ಜಸ್ಟ್ ಕೋ ಇನ್ಸಿಡೆಂಟ್ ಒಂದು ಅರ್ಥನೇ ಆಗ್ತಿಲ್ವಲ್ಲ ಸ್ಪಂದನಾ ಅಜಯ್ ಸರ್ ಬಗ್ಗೆ ಕೇಳ್ತಿದ್ದಲ್ಲ ಇವತ್ತು ಅವ್ರ ಕ್ಲಾಸ್ ಇಲ್ವಂತೆ ಮನೆಗೆ ಹೋಗಿದ್ದಾರಂತೆ ಬೇಕಿದ್ರೆ ಅವ್ರ ಮನೆಗೆ ಹೋಗು ಸಿಗ್ತಾರೆ ಥ್ಯಾಂಕ್ಸ್ ಕಣೆ ನಾನು ಅವ್ರನ್ನ ಮೀಟ್ ಮಾಡಬೇಕು ಬರ್ತೀನಿ ಓಕೆ ಸ್ಪಂದನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವಳ ಜೊತೆ ನಾನು ಮಗುವಾಗಿದ್ಬಿಟ್ಟಿದ್ದೆ ಇತ್ತೀಚೆಗೆ ಅವಳ ಜೊತೆ ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತಿಲ್ಲ ಅದಕ್ಕೆ ಈ ಫೀಲಿಂಗ್ ಬರ್ತಿದೆ ನಮ್ ಚೈಲ್ಡ್ ಒಂದು ಫೋನ್ ಹಾಕೋಣ ಅರೆ ನಮ್ ಯಜಮಾನ್ರು ಕಾಲ್ ಮಾಡ್ತಿದ್ದಾರೆ ಮೊದ್ಲಾಗಿದ್ರೆ ಧೈರ್ಯವಾಗಿ ಮಾತಾಡ್ಬೋದಿತ್ತು ಆದ್ರೆ ಈಗ ನನ್ ಮಗನ್ ಲವ್ ಆದ್ಮೇಲಂತೂ ಹಲೋ ಅನ್ನೋಕ್ಕೂ ಭಯ ಆಗುತ್ತೆ ಪರವಾಗಿಲ್ಲ ಕಷ್ಟಪಟ್ಟು ಕಾಲ್ ರಿಸೀವ್ ಮಾಡ್ತೀನಿ ವಿಕ್ರಾಂತ್ ಸರ್ ಸ್ಪಂದನ ಮೇಡಮ್ ನಾನ್ ಏನೋ ಸರ್ ಅಂತೀನಿ ನೀವ್ ಯಾಕೆ ಮೇಡಮ್ ಅಂತಿದ್ದೀರಾ ಮೇಡಮ್ ಅಂದ್ರೆ ತಪ್ಪೇನು ಈ ಮೇಡಮ್ ಹೋಗಿ ಬನ್ನಿ ಅಂತ ಕರೆದ್ರೆ ದೂರದವರು ಅಂತ ಅನ್ಸುತ್ತೆ ಅದಕ್ಕೆ ಹತ್ರದವರು ಅನ್ನಿಸ್ಕೊಳಕ್ಕೆ ಹೋಗೇ ಬಾರೆ ಅಂತ ಕರೆಯಕ್ಕಾಗುತ್ತಾ ಹತ್ರದವರು ಅಂದ್ಮೇಲೆ ನೀವೇನ್ ಕರೆದ್ರು ನನ್ಗೆ ಓಕೆನೆ ಈಗೇನೋ ಹೀಗೆ ಹೇಳ್ತೀಯಾ ಹೋಗೇ ಬಾರೆ ಅಂತ ಕರಿಯಕ್ ನೀವ್ ಯಾರ್ರಿ ನೀವೇ ನನ್ ಗಂಡನ ಅಂತ ಕಿರಿಕ್ ಮಾಡಿದ್ರ ನೀವೇ ತಾನೆ ನನ್ ಗಂಡ ಅಲ್ಲ ಗಂಡ ಅಂದ್ ಮಾತ್ರಕ್ಕೆ ಹೆಂಡತಿನ ಹೋಗೇ ಬಾರೆ ಅಂತ ಕರೆಯಕ್ಕಾಗತ್ತ ಇವತ್ತು ನನ್ನ ಫ್ರೆಂಡ್ಸ್ ಇಷ್ಟೊಂದ್ ಜನ ಅವ್ರ ಹೆಂಡತಿನ ಹೋಗ್ರಿ ಬನ್ರಿ ಅಂತ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ ನಾನೇನಾದ್ರೂ ಅವ್ರ ಹೆಂಡತಿ ಜಾಗದಲ್ಲಿ ಇದ್ದಿದ್ರೆ ತಲತಲೆ ಮೇಲೆ ಹೊಡೆದು ಹೇಳ್ತಾ ಇದ್ದೆ ಪ್ರೀತಿ ಜಾಸ್ತಿ ಆದಾಗ ಮರ್ಯಾದೆ ಅನ್ನೋದು ಮಾಯ ಆಗುತ್ತೆ ಅದಕ್ಕೆ ಅದನ್ನ ಸಲಿಗೆ ಅಂತ ಹೇಳೋದು ಈ ಕೆಲವೊಬ್ರು ಹೇಳ್ತಾರಲ್ಲ ಗಂಡ ಹೆಂಡತಿ ಮಧ್ಯ ಮರ್ಯಾದೆ ಇರಬೇಕು ಗೌರವ ಇರಬೇಕು ಪ್ರೀತಿ ಇರಬೇಕು ಸೆಲ್ಫ್ ರೆಸ್ಪೆಕ್ಟ್ ಇರಬೇಕು ಅಂತ ಅದೆಲ್ಲ ಪುಸ್ತಕದ ಬದನೆಕಾಯಿ ಅಷ್ಟೇ ನಿಜವಾದ ಪ್ರೀತಿ ಇದ್ರೆ ಸೆಲ್ಫ್ ರೆಸ್ಪೆಕ್ಟ್ ಮರ್ಯಾದೆ ಅನ್ನೋದು ಮನ್ಸಲ್ಲಿರುತ್ತೆ ಮಾತಲ್ಲಿರಲ್ಲ ಯಾರ್ ಗುರು ಇವಳು ಬೆಳಿಗ್ಗೆ ಬೆಳಿಗ್ಗೆ ಲೆಕ್ಚರ್ ಹೊಡಿತಾ ಇದ್ದಾಳೆ ಅಲ ಸ್ಪಂದನ ನೀನು ಇಂಜಿನಿಯರಿಂಗ್ ಬಿಟ್ಬಿಟ್ಟು ಮ್ಯಾರೇಜ್ ಕೌನ್ಸಿಲಿಂಗ್ ಏನಾದ್ರೂ ಕಲಿಸಿದ್ಯಾ ಅಂತ ಬರೀ ಪ್ರೀತಿ ವಿಶ್ವಾಸ ದಾಂಪತ್ಯ ಇವುಗಳದೇ ಮಾತಾಡ್ತಿದ್ಯಾ ಕಾಲೇಜಲ್ಲಿ ಏನು ಕಲ್ಸ್ಕೊಡ್ತಾ ಇಲ್ಲ ಅಥವಾ ನೀನು ಓದ್ತಾ ಇಲ್ವಾ ಈ ವಯಸ್ಸಿನ ನನ್ ಲವ್ಯ ಅರ್ಥ ಆಗಲ್ಲ ಊರಲ್ಲಿರೋ ಮಾತೆಲ್ಲ ಮಾತಾಡ್ತಾರೆ ಅಯ್ಯೋ ಬಿಡಿ ವಿಕ್ರಾಂತ್ ಸರ್ ಈಗ ಕಾಲ್ ಮಾಡಿದ್ರಲ್ಲ ಏನು ಅಂತ ಹೇಳಿ ಏನಿಲ್ಲಮ್ಮ ಇತ್ತೀಚೆಗೆ ನಿನ್ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ ನೀನು ನನಗೆ ಸರಿಗೆ ಸಿಗ್ತಾ ಇಲ್ಲ ಅದಕ್ಕೆ ನಿನ್ ಜೊತೆ ಮಾತಾಡೋಣ ಅಂತ ಸ್ವಲ್ಪ ಕಾಲ್ ಮಾಡಿದೆ ವಿಕ್ರಾಂತ್ ಸರ್ ನನಗೆ ಮೊದ್ಲೆಲ್ಲ ಲ್ಯಾಬ್ ಮಧ್ಯಾಹ್ನಕ್ಕಿತ್ತು
ಆದ್ರೆ ಈಗ ಟೈಮ್ ಟೇಬಲ್ ಚೇಂಜ್ ಆದ್ಮೇಲೆ ಬೆಳಗ್ಗೆನೇ ಶುರುವಾಗಿ ಹೋಗುತ್ತೆ ಸೊ ನಾನು ಬೆಳಗ್ಗೆನೇ ಎದ್ದು ಅಡುಗೆ ಕೆಲಸ ಮುಗಿಸಿ ಕಾಲೇಜಿಗೆ ಬರ್ತಿದ್ದೀನಿ ಅದಕ್ಕೆ ಸರಿಯಾಗಿ ಮಾತಾಡೋಕ್ಕೂ ಆಗ್ತಿಲ್ಲ ನಿಮ್ಮ ಜೊತೆ ಹ್ಮ್ ಇಟ್ಸ್ ಓಕೆ ನನಗೂ ಸ್ವಲ್ಪ ಕೆಲಸ ಜಾಸ್ತಿನೇ ಇದೆ ಅದಕ್ಕೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ ಇರಲಿ ಟೈಮ್ ಮಾಡ್ಕೊಂಡಾದ್ರೂ ಇಬ್ರು ಸ್ವಲ್ಪ ಹೊತ್ತು ಒಟ್ಟಿಗೆ ಕಾಲ ಕಳಿಬೇಕು ಸರಿ ವಿಕ್ರಾಂತ್ ಸರ್ ನೀವು ಹೇಗೆ ಹೇಳಿದ್ರು ನನಗೆ ಓಕೆ ಓಕೆ ಸ್ಪಂದನ ಹುಷಾರು ಬಾಯ್ ಬಾಯ್ ಆಗಾಗ ನಮ್ಮ ಚೈಲ್ಡ್ ಕಾಲ್ ಮಾಡ್ತಾ ಇದ್ರೆ ನಮ್ಮ ಮನಸ್ಸು ಕೂಡ ಮಗು ತರ ಖುಷಿಯಾಗಿರುತ್ತೆ ಏನ್ ಲಕ್ ಗುರು ಇದು ಪೊಲೀಸ್ ಬೇಬಿ ತಾನಾಗ್ತಾನೆ ನನಗೆ ಕಾಲ್ ಮಾಡಿದ್ದಾರೆ ಈಗ ಎನರ್ಜಿ ಬಂತಪ್ಪ ಅದರಲ್ಲೂ ಸ್ಪಂದನಾ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಆಗ್ತಿಲ್ಲ ಅಂತ ಬೇರೆ ಹೇಳ್ತಿದ್ದಾರೆ ಅಂದ್ರೆ ಗ್ಯಾರಂಟಿ ವಿಕ್ರಾಂತ್ ಸರನ್ನ ಮಿಸ್ ಮಾಡ್ಕೋತಿದ್ದಾರೆ ಅಂದ್ರೆ ಇದ್ರ ಅರ್ಥ ವಿಕ್ರಾಂತ್ ಸರ್ಗೆ ನಮ್ಮ ಲವ್ ಆಗಿದೆ ಅಂತನಾ ಗಣೇಶ ಈಗ ನಿಜ ಆಗ್ಬಿಡ್ಲಪ್ಪ ಪ್ಲೀಸ್ 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 ಹೇಗಿದ್ರು ಲ್ಯಾಬ್ ಮುಗ್ದಿದೆ ಅಜಯ್ ಸರ್ ಮನೆಗೆ ಹೋಗಿ ಬಂದ್ಬಿಡೋಣ ಸಾಹಿತ್ಯನ ಕೆಲಸನೂ ಮುಗ್ದಂಗಾಗುತ್ತೆ ಇದೇ ಮನೆ ಅಂದ್ರೆ ಬಾಗ್ಲ ಹಾಕಿದಾರಲ್ಲ ಯೋ ನಾನೊಬ್ಳು ಹುಚ್ಚಿ ಇದೇನ್ ಗೋಕರ್ಣನ ಬೆಳಗ್ಗೆ ರಂಗೋಲಿ ಹಾಕಕ್ ಬಾಗ್ಲು ತೆಗೆದ್ರೆ ರಾತ್ರಿ ಮಲ್ಕೊಳ್ಳೋವಾಗ್ಲೇ ನಮ್ ಊರಲ್ಲಿ ಬಾಗ್ಲು ಹಾಕ್ತಿದ್ರು ಇರ್ಲಿ ಗಣೇಶ ಅಜಯ್ ಸರ್ ಮನೇಲೇ ಇರ್ಲಪ್ಪ ಇವತ್ ನಾನು ಅನ್ಕೊಂಡ್ ಬಂದಿದ್ ಕೆಲ್ಸ ಸುಸೂತ್ರವಾಗಿ ನೆರವೇರೋ ಹಾಗೆ ಮಾಡು ಪ್ಲೀಸ್ Surprise. Hi Ajay sir. ನಿಮ್ ಮನೆ ಹುಡ್ಕೋ ಅಷ್ಟೊತ್ತಿಗೆ ನನ್ಗಂತೂ ಸಾಕ್ ಸಾಕಾಗೋಯ್ತು ಹೌದಾ ನಮ್ ಮನೆ ಹುಡ್ಕೋದೇನ್ ಕಷ್ಟ ಅಲ್ವಲ್ಲ ಅದ್ ಹೇಗೆ ನಾನ್ ಡೈಲಿ ಮನೆಗ್ ಬರ್ಬೇಕಾದ್ರೆ ನನ್ಗೆ ಯಾವ ಕಷ್ಟನೂ ಆಗಲ್ಲ Hey, I was just joking. ಇವಾಗ ನಿನ್ಗೆ ಏನ್ ಹೇಳಿ ಮನೆ ಒಳಗೆ ಕರ್ಕೋಬೇಕು ಐ ಮೀನ್ ಹಾ ಬಡವ್ರ ಮನೆಗೆ ಭಾಗ್ಯಲಕ್ಷ್ಮಿ ಯಾಕೆ ಬಂದೆ ಅಂತ ಹೇಳ್ಬೋದಷ್ಟೆ ಸರ್ 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 ಈ ತರ ಡೈಲಾಗ್ ಹೊಡ್ಕೊಂಡು ನನ್ನ ಇಲ್ಲೇ ನಿಲ್ಲಿಸ್ತಿರೋ ಅಥವಾ ಒಳಗ್ ಕರೀತಿರೋ ಐ ಆಮ್ ಸೋ ಸಾರಿ ಪ್ಲೀಸ್ ಕಮ್ ಇನ್ ದೇವ್ರೆ ನಿನ್ನ ನಂಬ್ಕೊಂಡು ಈ ಮನೆಗೆ ಬರ್ತಿದ್ದೀನಿ ನಮ್ ಸಾಹಿತ್ಯನ್ ಜೀವನ ಸರಿ ಹೋಗ್ಲೇಬೇಕು ಅದಕ್ಕೆ ಇದೇ ಮೊದಲನೇ ಹೆಜ್ಜೆ ಎಲ್ಲ ನಿನ್ ಕೈನಲ್ಲೇ ಇದೆ ಕಾಪಾಡಪ್ಪ ನೋಡು ಇದೆ ನನ್ನ ಪುಟ್ಟ ಅರಮನೆ ಚೆನ್ನಾಗಿದೆ ಅಜಯ್ ಸರ್ ಮನೆ ಅಂದ್ರೆ ಹೀಗೆ ಪುಟ್ಟದಾಗೆ ಇರ್ಬೇಕು ಮನೆ ಜನ ಆಗಾಗ ಕೈಗೆ ಸಿಗ್ತಾ ಇರ್ಬೇಕು ಈ ದೊಡ್ಡ ದೊಡ್ಡ ಮನೆಗಳಾದ್ರೆ ಇರೋರೆಲ್ಲ ದೂರ ದೂರ ಅಂತ ಅನಿಸ್ಬಿಡ್ತಾರೆ ಅದು ನಿಜನೇ ಹಾಯ್ ಕುತ್ಕೋ ಅಜಯ್ ಸರ್ ಮನೇಲಿ ನೀವು ಒಬ್ರೇ ಇದ್ದೀರಾ ನಿಮ್ ಮಕ್ಳು ಇಲ್ಲಿ ಕಾಣಿಸ್ತಾನೆ ಇಲ್ಲ ವಾಟ್ ಏನ್ ಹೇಳ್ತಿದ್ಯಾ ನೀನು ಯಾಕ ಅಜಯ್ ಸರ್ ನಾನ್ ಏನ್ ಕೇಳ್ಬಾರ್ದು ಕೇಳ್ದೆ ಈಗ ನಿಮ್ ಮಗಳು ಎಲ್ಲಿ ಅಂತ ಕೇಳ್ದೆ ಮಗಳ ಸ್ಪಂದನಾ ಆರ್ ಯು ಕ್ರೇಜಿ ನನಗೆ ಮಗಳು ಹೇಗೆ ಅಜಯ್ ಸರ್ ನನ್ನ ಹತ್ರ ಕಾಲೇಜಲ್ಲಿ ನೀವೇ ಹೇಳ್ತಿದ್ರಲ್ಲ ನನ್ ಮಗಳು ಹರಿಣಿ ಅಂತೆಲ್ಲ Oh god I was just joking nanag madhuvena agila magle linda Ajay sir
ಈ ವಿಷಯದಲ್ಲಿ ತಮಾಷೆ ಮಾಡಬೇಡಿ. ನಿಜ ಹೇಳಿ, ನಾನು ತುಂಬಾ ಆಸೆ ಇಟ್ಕೊಂಡು ಈ ಮನೆಗೆ ಬಂದಿದ್ದೀನಿ. ಸ್ಪಂದನ ಹೇಳಿದ್ರೆ ಅರ್ಥ ಆಗ್ತಿಲ್ವಾ? ನಾನು ಅವತ್ತು ತಮಾಷೆಗೆ ನನಗೆ ಮಗಳಿದ್ದಾಳೆ ಅಂತ ಹೇಳಿದ್ದು. ನೀನ್ ನೋಡಿದ್ರೆ ಅದನ್ನೇ ಸೀರಿಯಸ್ ಆಗಿ ತಗೊಂಡು ಇವತ್ತು ಹೀಗೆ ರಿಯಾಕ್ಟ್ ಮಾಡ್ತಿದ್ಯಲ್ಲ. ಓ ಗಾಡ್, ವೆರಿ ಫನ್ನಿ. ನಿನಗ್ ಫ್ರೀ ಇದ್ದಾಗ ನಿನಗ ಅನಿಸ್ದಾಗ ಬಂದ್ ಮಾತಾಡ್ಸೋನ್ನ ಫ್ರೆಂಡ್ ಅನ್ನಲ್ಲ, ಸಮಯ ಸಾಧಕ ಅಂತಾರೆ. ನಾನು ಈ ಮನೇಲಿ ಒಂಟಿ ಹೆಂಗ್ಸು. ಈ ಮನೇಲಿ ನನ್ಗೆ ಎಲ್ರಿಗಿಂತ ಕ್ಲೋಸ್ ಇದ್ದವನು ನೀನೊಬ್ನೇ. ನೀನೇ ನನ್ನ ನೋವನ್ನ ಕೇಳಿಲ್ಲ ಅಂದ್ರೆ ನಾನು ಬೇರೆ ಯಾರ ಹತ್ರ ನನ್ನ ನೋವನ್ನ ಹೇಳ್ಕೊಳ್ಳಬೇಕೆ?